ನನ್ನ ಯಜಮಾನರು ಕಳಿಸಿದ್ದಾರೆ. ಸರಿ, ಅದಕ್ಕೆ ನಿಮಗೆ ಒಂದು ವಿಷಯ ತಿಳಿಸಬೇಕಿತ್ತು. ಹೇಳು. ನಿಮ್ಮ ಹತ್ರ ನನ್ನ ಯಜಮಾನರು ಅವ್ರ ಹೊಲದಲ್ಲಿ ಕುರಿಗಳನ್ನ ಬಿಡಬೇಕು ಅಂತ ವಿಷಯ ತಿಳಿಸೋಕೆ ಹೇಳಿದ್ದಾರೆ. ಏನೋಲಿ, ನಿಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಒಂದ್ ವೇಳೆ ನಾವು ಕುರಿಗಳನ್ನ ಬಿಟ್ಟಿಲ್ಲ ಅಂದ್ರೆ? ಅದು ನನ್ನ ಯಜಮಾನರಿಗೆ ಗೊತ್ತು. ನಿನ್ ಯಜಮಾನ ನನ್ ಮುಂದೆ ಬಂದ್ ರಘು, ಇಲ್ಲಿ ನೋಡು, ಹೋಗಿ ನಿನ್ನ ಯಜಮಾನನಿಗೆ ಹೇಳು ಅವನ ಹೊಲದಲ್ಲಿ ಕುರಿಗಳನ್ನ ಬಿಡೋದಿಲ್ವಂತೆ ಅಂತ. ಅವನು ಏನು ಮಾಡ್ಕೋತಾನೋ ಮಾಡ್ಕೋಬಹುದು ಅಂತ ಹೇಳು. ಸರಿ ಸರಿ, ಮಾಮ ನಮ್ಮ ಕುರಿಗಳು ವಾಪಸ್ ಬರೋ ತನಕ ಇವನನ್ನ ಬಿಡೋದ್ ಬೇಡ. ಹೌದು ಮಾಮ, ಹಾಗೆ ಮಾಡಿದ್ರೆ ನಮ್ಮ ಕುರಿಗಳನ್ನ ಇಲ್ಲಿಗೆ ತಂದು ಕೊಡ್ತಾನೆ. ಹ್ಮ್, ಇಲ್ಲಿ ನೋಡಿ, ಸುಮ್ನೆ ಬಿಟ್ಬಿಡಿ ನನ್ನನ್ನ, ಇಲ್ಲ ಅಂದ್ರೆ ಇಲ್ಲಿ ರಕ್ತ ಹರಿಯುತ್ತೆ. ಏ ಸುಮ್ನೆ ಇರೋ, ಏ ಯಾರನ್ನ ಎದುರಿಸ್ತಿದ್ಯಾ ನೀನು? ಯಾರನ್ನ ಅಂದ್ರೆ ನಿಮ್ಮನ್ನೇ. ಮಾಮ ಅತಿ ಆಯ್ತು ಈಗ ಇವಂದು, ಇವನನ್ನ ಮರಕ್ಕೆ ಕಟ್ಟಾಕ್ತೀವಿ. ಹೇ ಬಿಟ್ಬಿಡಿ ಅಂತಿದ್ದೀನಲ್ಲ. ಬಿಡಿ ನನ್ನ ದತ್ತು, ಬಿಡಿ ಅವನನ್ನ, ಬಿಡಿ ಅಂತಿದ್ದೀನಲ್ಲ ನಾನು. ನೀನ್ ವಾಪಸ್ ಹೋಗಪ್ಪ ನಿನ್ ಪಾಡಿಗೆ. ಇಲ್ಲಿ ನೋಡಿ, ನೀವು ಮಾಡಿದ್ದು ಸರಿ ಇಲ್ಲ, ಇದು ನಿಮ್ಗೆ ತುಂಬಾ ದುಬಾರಿ ಆಗುತ್ತೆ. ಮಾಮ ನೀವು ಅವನನ್ನ ಅದ್ ಹೇಗ್ ಬಿಟ್ಬಿಟ್ರಿ? ಅವ್ನು ನಮ್ ಕುರಿಗಳನ್ನ ಎತ್ಕೊಂಡು ಹೋಗಿದಾನಲ್ವಾ? ಅಯ್ಯೋ ಮಾಮ, ನೀವು ಬಿಟ್ಟ ನಂತರ ಕೂಡ ಸುಮ್ಮನೆ ಹೋಗ್ಲಿಲ್ಲ. ರಘು ಹೋಗಿ, ನೀವು ನಿಮ್ ನಿಮ್ ಕೆಲಸ ಮಾಡಿ ಹೋಗಿ. ನನ್ನ ಕುರಿಗಳ ಮೈ ಮುಟ್ಟೋದು ಅಂದ್ರೆ ಬೆಂಕಿನ ಮೈ ಮೇಲೆ ಎಳ್ಕೊಂಡ ಹಾಗೆ. ಆದ್ರೆ ಇವರು ನನ್ನ ಕುರಿಗಳನ್ನ ಎತ್ಕೊಂಡು ಹೋಗಿದ್ದಾರೆ, ಇನ್ನು ನಿಮ್ಮ ಗತಿ ಅಷ್ಟೇ ನೋಡ್ತಾ ಇರಿ. ಬಂದಾನ ಬಂದಾನ